ಇವತ್ತು ವಿಕಲಚೇತನ ಏನಿದ್ದಾರೆ, ಕೋವಿಡ್ ಇಂದ ಮುಕ್ತರಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ MRW VRW ಮತ್ತು URW ಇಂದ ಹೊರತು ಮತ್ತಾರಿಂದ ಅಲ್ಲ ಸರ್. ನಾವು ವಿಕಲಚೇತನ ಇದ್ದೀವಿ ಸರ್, ನಾವೇನು ತಪ್ಪು ಮಾಡಿದ್ದೀವಿ, ನಾವೇನು ಪಾಪದ ಕೆಲಸ ಮಾಡಿದ್ದೀವಿ? ಬಜೆಟ್ ಅಲ್ಲಿ ಯಾವುದೇ ರೀತಿಯ ನಮಗೆ ಸಹಕಾರ ಇಲ್ಲಿವರೆಗೂ ಸಿಕ್ಕಿಲ್ಲ. ಈ 9,000 ನಾವು ಯಾವ ತರ ಜೀವನ ಮಾಡೋಣ ಸರ್? ಯಾವ ಅಣ್ಣ ತಮ್ಮ ಯಾರು ನಮ್ಗೆ ಸಾಕಲ್ಲ ಸರ್, ನಾವು ಜೀವ ಹೋದ್ರೆ ನಾವು ಇಲ್ಲಿ ಬಿಟ್ಟು ಹೋಗಲ್ಲ ಸರ್. ಈ ಹೋರಾಟದ ಮೂಲಕ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದೇನಂದ್ರೆ, ನಾವು ರಾಜ್ಯದ ಮೂಲೆ ಮೂಲೆಯಲ್ಲಿ ಕೆಲಸ ಇರತಕ್ಕಂಥ ವಿಕಲಚೇತನರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸೌಲಭ್ಯಗಳನ್ನು ಕಲ್ಪಿಸ್ತೀವಿ ಮತ್ತು 36 ಇಲಾಖೆಗೆ ಬೇಕಾದಂಥ ಮಾಹಿತಿಯನ್ನು ಸಲ್ಲಿಸೋಂಥ ಕೆಲಸ ನಾವು ಮಾಡ್ತೀವಿ. ಚುನಾವಣೆ ಬಂದಾಗ ಹಗಲು ರಾತ್ರಿ ನಾವು ವಿಕಲಚೇತನ ನಾವೇ ಅಂಗವಿಕಲ ಆಗಿದ್ದರೂ ಕೂಡ ಅಂಗವಿಕಲ ಮನೆ ಮನೆ ಓಡಾಡಿ ಅಂಗವಿಕಲ ಮತದಾನ ಮಾಡಿಸ್ತೀವಿ. ಇಷ್ಟೆಲ್ಲ ಕೆಲಸ ಮಾಡ್ತಕ್ಕಂಥ ನಾವು 10 ಸಾಯಂಕಾಲ 5:00 ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಗೌರವಧನ ಕಾರ್ಯಕರ್ತ ಪದವನ್ನು ತೆಗೆದಾಕಿ ನಮ್ಮನ್ನು ಕಾಯಂಗೊಳಿಸ್ಬೇಕಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯಪಡಿಸ್ತೀವಿ. ಪೌರ ಕಾರ್ಮಿಕರಿಗೆ ಮತ್ತು ಆಶಾ ಕಾರ್ಯಕರ್ತರಿಗೆ, ಬಿಸಿ ಊಟ ಕಾರ್ಯಕರ್ತರಿಗೆ, ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಗ್ರಂಥಾಲಯದಲ್ಲಿ ಕೆಲಸ ಮಾಡ್ತಕ್ಕಂಥ ಗ್ರಂಥಪಾಲಕರಿಗೂ ಕೂಡ ಕನಿಷ್ಠ ವೇತನ ಮತ್ತು ಖಾಯಮತಿ ಮಾಡುವುದು ಜೊತೆಗೆ ಕೆಲವು ಕಾರ್ಯಕರ್ತರಿಗೆ ವೇತನ ಹೆಚ್ಚಳ ಮಾಡಿದ್ದಾರೆ, ಆದರೆ ಅಂಗವಿಕಲರಿಗೆ ಮಾಡಿಲ್ಲಲ್ಲ. ನಾವು ವಿಕಲಚೇತನ ಇದ್ದೀವಿ ಸರ್, ನಾವೇನು ತಪ್ಪು ಮಾಡಿದ್ದೀವಿ, ನಾವೇನು ಪಾಪದ ಕೆಲಸ ಮಾಡಿದ್ದೀವಿ? ನಾವು ನಿಮ್ಮ ಸೇವೆ ಮಾಡ್ತಾ ಇಲ್ವಾ, ಸರ್ಕಾರ ಸೇವೆ ಮಾಡ್ತಾ ಇಲ್ವಾ, ಈ ರಾಜ್ಯದ ಅಂಗವಿಕಲ ಸೇವೆ ಮಾಡ್ತಾ ಇಲ್ವಾ ಅಂತೇಳಿ ನಾವು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಬೇಕಂತೇಳಿ ನಾವು ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಸತ್ಯಾಗ್ರಹ ಕೊಡುವ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ಇದು ಹಿಂದೆ ನಾವು ಹಲವಾರು ಬಾರಿ ಮನವಿಯನ್ನು ಕೊಟ್ಟಿದ್ವಿ. ನಮ್ಮ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೂ ಮನವಿಯನ್ನು ಲಾಸ್ಟ್ ಟೈಮ್ ಕೊಟ್ಟಿದ್ವಿ. ಅವರು ನಮಗೊಂದು ಭರವಸೆಯನ್ನು ನೀಡಿದ್ರು, ನಿಮಗೆ ಈ ಒಂದು ಬಜೆಟಲ್ಲಿ ಒಂದು ಸಿಹಿ ಸುದ್ದಿಯನ್ನು ನಾವು ಖಂಡಿತ ನೀಡ್ತೀವಿ, ಈ ಒಂದು ಧರಣಿಯನ್ನು ನೀವು ಹಿಂಪಡ್ಕೊಡ್ರಿ ಅಂತ ಅವರು ಒಂದು ಮಾತನ್ನು ನಿಮಗೆ ನೀಡಿದ್ರು. ಅದು ಅಂತ ನಾವು ಆ ಒಂದು ಧರಣಿಯನ್ನು ಹಿಂಪಡ್ಕೊಂಡಿದ್ವಿ. ಆದರೆ ಬಜೆಟಲ್ಲಿ ಯಾವುದೇ ರೀತಿಯ ನಮಗೆ ಸಹಕಾರ ಇಲ್ಲಿವರೆಗೂ ಸಿಕ್ಕಿಲ್ಲ. ಕೋವಿಡ್ ಸಂದರ್ಭದಲ್ಲಿ ಈ ಒಂದು THO ಅವರು ಪ್ರಾಥಮಿಕ ಕೇಂದ್ರಗಳಿಗೆ ವ್ಯಾಕ್ಸಿನ್ ಕೊಡ್ತಾ ಇದ್ದರು, ವಿಕಲಚೇತನರಿಗೆ ನೀವು ಇಷ್ಟು ಹಾಕಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಆ ಹಂತದಲ್ಲಿ ವಿಕಲಚೇತನರ ಮನೆಗೆ ಹೋಗಿ ಅವರು ಮೊದಲಿಗೆ ಒಂದು ವ್ಯಾಕ್ಸಿನನ್ನು ಪಡ್ಕೊಳ್ತಾರಲ್ಲ, ಅವ್ರ ತಂದೆ ತಾಯಿಗಳಾಗಿರೋ ಅವ್ರ ಕುಟುಂಬದವರಾಗಿರೋ ಅವರಿಗೆ ಮನವೊಲಿಸಿ ನಾವು ಆ ವ್ಯಾಕ್ಸಿನನ್ನು ಅವರಿಗೆ ಮಾಡ್ತಾಯಿದ್ವಿ. ಆ ಸಂದರ್ಭದಲ್ಲಿ ಯಾವುದೇ ಚುನಾವಣಾ ಅಧಿಕಾರಿಗಳು ಬಂದಿಲ್ಲ ಸರ್, ಪ್ರತಿಯೊಬ್ಬರು ಮನೆಗೆ ಹೋಗಿ ಜವಾಬ್ದಾರಿ ತೊಗೊಂಡು ಒಂದು ವಿಕಲಚೇತನಿಗೆ ವ್ಯಾಕ್ಸಿನನ್ನು ನಾವು ಮಾಡಿಸಿದ್ದೀವಿ. ಇವತ್ತು ವಿಕಲಚೇತನ ಏನಿದ್ದಾರೆ, ಕೋವಿಡ್ ಇಂದ ಮುಕ್ತರಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ MRW VRW ಮತ್ತು URW ಇಂದ ಹೊರತು ಮತ್ತಾರಿಂದ ಅಲ್ಲ ಸರ್. ಹಾಗೆಯೇ ನಾವು ಚುನಾವಣೆಗೆ ಸಂಬಂಧಪಟ್ಟಂತೆ ಈ ಹಿಂದೆ ಚುನಾವಣೆಯ ಒಂದು ವಿಕಲಚೇತನ ವೋಟಿಂಗ್ ಸಹ ಕಮ್ಮಿ ಇತ್ತು. ಈ ಸಂದರ್ಭದಲ್ಲಿ ನಾವು ಎಲ್ಲ ರೀತಿಯ ಒಂದು ಕೆಲಸವನ್ನು ನಾವು ಮಾಡಿ ಪ್ರತಿ ಮತಗಟ್ಟೆ ರ್ಯಾಂಪ್ ಆಗಿರೋದು, ರೀಲಿಂಗ್ಸ್ ಆಗಿರ್ಬೋದು, ಒಂದು ವೀಲ್ ಚೇರ್ ಆಗಿರ್ಬೋದು, ಇದನ್ನು ಸರ್ವೆ ಮಾಡಿ ಪ್ರತಿ ಮತಗಟ್ಟೆಗಳಲ್ಲಿ ನಾವು ವಿಕಲಚೇತನಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ನಾವು ಕಲ್ಪಿಸಿದ್ದೇವೆ. ಇದರಿಂದಾಗಿ ಎಲ್ಲ ವಿಕಲಚೇತನದ ಇವತ್ತು ಮನೆಯಿಂದ ಹೊರಗೆ ಬಂದು ಮತದಾನವನ್ನು ಮಾಡ್ತಾ ಇದ್ದಾರೆ. ಮತದಾನದ ವೋಟಿಂಗ್ ಏನಿದೆ, ವಿಕಲಚೇತನ ರೇಟಿಂಗು ಹೆಚ್ಚಾಗ್ತಾ ಇದೆ ಸರ್. ಈ ರೀತಿ ಎಲ್ಲ ನಾವು ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದು ಸಹ ಸರ್ಕಾರ ನಮ್ಮನ್ನು ಪರಿಗಣಿಸ್ತಾ ಇಲ್ಲ. ಈ 900 ತಗೊಂಡು ನಮ್ಮ ಜೀವನ ಏನೂ ನಡೀತಾ ಇಲ್ಲ. ಇವತ್ತಿನ ಇದರೊಳಗೆ ಸಿಚುವೇಶನ್ ನೋಡ್ಕೊಂಡ್ರೆ ಅದು ಮನೆ ಬಾಡಿಗೆ ಕಟ್ಕೊಂಡು ಮಕ್ಳು ಜೀವನ ಓದಿಸೋದು, ಎಜುಕೇಷನ್ ಅವೆಲ್ಲ ಮಾಡಿಸೋದು ಭಾರಿ ಕಷ್ಟ ಆಗಿದೆ. ಜೀವನ ನಡೆಸೋಕ್ಕೋಸ್ಕರ ಕಷ್ಟ ಆಗಿದೆ ನಮಗೆ. ಏನು ಇದರಿಂದ ಏನು ಇದಾಗ್ತಾ ಇಲ್ಲ. ಅವಾಗ್ಲಿಂದಲೂ ನಾವು ಸ್ಟ್ರೈಕ್ ಮಾಡ್ಕೊಂಡು ಬರ್ತಲೇ ಇದ್ದೀವಿ. ನಮ್ಮ ಬಗೆಗೆ ಸರ್ಕಾರಕ್ಕೆ ಏನು ನಮ್ಮ ಕಷ್ಟ ಅರ್ಥನೇ ಆಗ್ತಾ ಇಲ್ಲ. 2006 ಮತ್ತು 7 ನಾವು ಕೆಲಸಕ್ಕೆ ಸೇರಿಸಿದ್ದೀವಿ ಸರ್. ಸೇರಿಸಿದ್ರು, ಸೇರಿಸಿದ ಮೇಲೆ ನಮಗೆ 750 ನಮಗೆ ಪಗಾರ ಕೊಟ್ಟರೆ ಸರ, 750 ಪಗಾರದಲ್ಲಿ 50 ನಮಗೆ ಜೆರಾಕ್ಸಿಗೆ 700 ನಿಮ್ಮ ಮಂತೆನ ನಡ್ಕೊಂಡು ಹೋಗಕ್ಕೆ ಅಂತ ಹೇಳ್ಕೊಟ್ರೆ ನಮಗೆ 750 ನಾವು ದುಡಿತಾ ಇದ್ದದ್ದು ಸರ. 4-5 ದುಡಿದೀವಿ ಸರ. ನಾವು ವಿಕಲಚೇತನರು, ನಾವು ಸಂಸಾರಸ್ಥರಿದ್ದಾವೆ. ಅಣ್ಣ ತಮ್ಮ ಅಕ್ಕ ತಂಗಿ ಯಾರು ಕೂಡ ನಮ್ಮನ್ನು ನೋಡಲ್ಲ ಸರ್. ನಾವು ಇದ್ರ ಮೇಲೆ BA BSc BCOM BEd ಆದವರದೆಲ್ಲ ಓದಿರೋದ್ರಲ್ಲ ಇದ್ದಾವೆ ಇದರಲ್ಲಿ. ಅಂಥದ್ರಲ್ಲಿ ಈ 9,000 ನಾವು ಯಾವ ಥರ ಜೀವನ ಮಾಡೋಣ ಸರ್? ಯಾರು ಅಣ್ಣ ತಮ್ಮ ಯಾರು ನಮ್ಗೆ ಸಾಕಲ್ಲ ಸರ್. ನಾವು ಇದೇ ನಮ್ಮ ಒಂದು ಹುದ್ದೆ ಅಂತ ಹೇಳ್ಕೊಂಡು ನಾವು ಬೇರೆ ಯಾವುದನ್ನು ಇಟ್ಕೊಂಡಿದೆ, ಇದೇ ಹುದ್ದೆಯಲ್ಲೇ ನಾವು ಕಾಯಿಮಾತೆಯಾಗಿ ನಾವು ಕೆಲಸ ಮಾಡ್ತಿದ್ದೇವೆ. ಚುನಾವಣೆಯಲ್ಲಿ ಮನೆ ಮನೆಗಲ್ಲೇ ಹೋಗಿ ಮತ್ತು ID ಕಾರ್ಡನ್ನು ಕಲೆಕ್ಷನ್ ಮಾಡೋದು, ಮತ್ತು ಅವರಿಗೆ ಮತ್ತೆ ಹೊಸ ID ಕಾರ್ಡನ್ನು ಮಾಡಿಸ್ಕೊಡೋದು, ಅವ್ರನ್ನ ಸೇರ್ಪಡೆ ಮಾಡೋದು, ಆಮೇಲೆ ಮರಣ ಹೊಂದಿದವ್ರನ್ನೆಲ್ಲ ತೆಗಿಸೋದು, ಆಮೇಲೆ ಮತ್ತೆ ಹೊಸದಾಗಿ ಇದು ಮಾಡೋದು, ಅಂಥವ್ರನ್ನೆಲ್ಲ ಇದು ಮಾಡಿದ್ದೀವಿ ಸರ್. ಆದರೆ ಈಗ ನಮ್ಮ ಸರ್ಕಾರ ಕಣ್ಣು ಕಾಣಲ್ವ ಸರ್ ಅವರಿಗೆ? ನಾವು ಈ 9,000 ದುಡಿತಾ ಇದ್ದಾವೆ. ಹಿಂದೆ ನಾವು ಬರ್ತಿದ್ದೀವಿ ಹೋಗ್ತಿದ್ದೀವಿ ಸರ್, ಅವ್ರ ಮಾತು ಹೇಳ್ದಂಗೆ ನಾವು ಕೇಳ್ತಿದ್ದೀವಿ, ಅವ್ರ ಮಾತು ಕೊಟ್ಟಂಗೆ ಆಯಿತು ಆಯಿತು ಅಂತ ಹೋಗ್ತಿದ್ದೀವಿ ಸರ್. ಆದರೆ ಈ ಸಾರಿ ನಾವು ಹೋಗಲ್ಲ ಸರ್. ಸರ್ ಅವ್ರು ಬರಲೇಬೇಕು ಸರ್, ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಬರಬೇಕು. ಜೀವ ಹೋದ್ರೆ ನಾವು ಇಲ್ಲಿ ಬಿಟ್ಟು ಹೋಗಲ್ಲ ಸರ್. 3 ನಾವು ಕಾಯ್ದೆ ಕಾಯ್ತೀವಿ ಸರ್. ನಾವು ಅದಕ್ಕೋಸ್ಕರ ನಾವು ಇಲ್ಲಿ ಧರಣಿನ ಸತ್ಯಾಗ್ರಹ ಮಾಡೇ ಮಾಡ್ತೇವೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.